ಜಗದೀಶ್ ಅನ್ನೋನು ಹುಚ್ಚ ತರ ಆಡ್ತಾನೆ. ಯಾರು ಜಗದೀಶ್? ಯಾಕೆ ತುಂಬಾ ಕೆಟ್ಟದಾಗ ನಡ್ಕೋತಿದ್ದಾರೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ ಜಗದೀಶ್ ಅನ್ನೋನು ಹುಚ್ಚ ತರ ಆಡ್ತಾನೆ. ಎಲ್ಲಾ ಕಂಟೆಸ್ಟೆಂಟ್ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದಾರೆ. ನಿಮ್ಗೆ ಯಾರು ಇಷ್ಟ ಮೇಡಮ್? ನಂಗೆ ಐಶ್ವರ್ಯ. ಐಶ್ವರ್ಯ ಯಾಕೆ ಇಷ್ಟ? ಐಶ್ವರ್ಯ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಯಾರು ಇಷ್ಟ ಇಲ್ಲ? ಅದೇ ಹೇಳಿದ್ನಲ್ಲ, ಜಗದೀಶ್. ಈ ಸಲ ಸುದೀಪ್ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ. ಸುದೀಪ್ ಅವ್ರು ಚೆನ್ನಾಗಿ ನಡ್ಸ್ಕೊಡ್ತಿದಾರ. ಈ ಸಲ ಯಮುನಾ ಅವ್ರು ಎಲಿಮಿನೇಟ್ ಆದ್ರಲ್ವಾ, ಅವ್ರು ಎಲಿಮಿನೇಟ್ ಆಗಿದ್ದು ಸರಿನಾ ಅಥವಾ ಆ ಜಾಗದಲ್ಲಿ ಬೇರೆ ಹೋಗ್ಬೇಕಾಗಿದ್ದ? ಒಳ್ಳೆ ಪ್ರೋಗ್ರಾಮ್. ಓಂ ಶ್ರೀ ಸನಾತನ ಅಂಜನಾದ್ರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀರಾಮ್ ಗುರುಜಿ ಭಾರತದಲ್ಲಿ ಪ್ರಖ್ಯಾತ ಪಡೆದಿರುವ ಜ್ಯೋತಿಷ್ಯ ಶಾಸ್ತ್ರದ ಮಹಾಪ್ರವೀಣರು. ಲಕ್ಷಾಂತರ ಜನರ ಕಷ್ಟಗಳನ್ನು ಪರಿಹರಿಸುತ್ತಾ ಜನರ ಪಾಲಿಗೆ ಇವರು ನಡೆದಾಡುವ ದೈವ ಪುರುಷರಾಗಿದ್ದಾರೆ. ಇವರು ನಿಮ್ಮ ಜೀವನದ ಹಲವಾರು ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಹಣಕಾಸಿನಲ್ಲಿ ಸಮಸ್ಯೆ, ಸಾಲಬಾಧೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಕೋರ್ಟ್ ಕೇಸ್, ದಾಂಪತ್ಯದಲ್ಲಿ ಸಮಸ್ಯೆ, ಇನ್ನು ಮುಂತಾದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೇರಳ ತಾಂತ್ರಿಕ ಮಹಾತಂತ್ರ ವಿಧಿ ವಿಧಾನಗಳಿಂದ ದುರ್ಗಾದೇವಿ ಮಾಂತ್ರಿಕ ರಹಸ್ಯ ಪೂಜಾ ಪದ್ಧತಿಯಿಂದ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತ ಸಿದ್ಧ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀರಾಮ್ ಗುರುಜಿ. ಮೊಬೈಲ್ ಸಂಖ್ಯೆ 9880535305. ಕಾಯಂ ವಿಳಾಸ ಯಲಹಂಕ ಓಲ್ಡ್ ಟೌನ್ ಬಸ್ ಸ್ಟ್ಯಾಂಡ್ ಎದುರು ಮೋತಿ ಸ್ವೀಟ್ಸ್ ಪಕ್ಕ ಬೆಂಗಳೂರು. ಸೀಸನ್ 11 ಬಂದಿದೆ. ಹೌದು ನೋಡಿ, 1 ವೀಕ್ ಆಯ್ತು ನೋಡ್ರೆ. ಚೆನ್ನಾಗಿದೆ. ಚೆನ್ನಾಗಿದೆ. ಇವಾಗ ತುಂಬಾ ಕಾಂಟ್ರವರ್ಸಿ ನಡೀತಾ ಇದೆ. ಜಗದೀಶ್ ಅವರು ಹೌದು ಅವ್ರು ಚೆನ್ನಾಗಿ ಮಾಡ್ತಾ ಇದಾರೆ. ಜಗದೀಶ್ ಅವರು ಮಾಡ್ತಾ ಇದಾರೆ, ಚೆನ್ನಾಗಿ ಮಾಡ್ತಾ ಇದಾರೆ. ಚೆನ್ನಾಗಿದೆ ಬಿಗ್ ಬಾಸ್. ನಿಮ್ಗೆ ಯಾರು ಇಷ್ಟ ಮೇಡಮ್ ಬಿಗ್ ಬಾಸ್ ಅಲ್ಲಿ? ನನಗ ಅವ್ರ ಹೆಸರು ಅಷ್ಟು ಇನ್ನು ಇದು ಆಗ್ತಾ ಇಲ್ಲ. ಚೆನ್ನಾಗಿದೆ. ಇಷ್ಟ ಇಲ್ಲ ಅಂದಾಗ ಅದೇ ಒಬ್ರು ಎಲಿಮಿನೇಟ್ ಆದ್ರಲ್ವಾ, ಅವ್ರಂದ್ರೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಇನ್ನೊಬ್ರು ಜೈಲಲ್ಲಿ ಒಬ್ರು ಇದಾರಲ್ವಾ ಜೈಲಲ್ಲಿ, ಅವ್ರ ಹೆಸರೇನು? ಆ ಹುಡುಗಿ ವಿಲೇಜ್ ಇಂದ ಬಂದಿದೆ. ಆ ಹುಡುಗಿ ಅಂದ್ರೆ ಇಷ್ಟ ಆಗ್ಲಿಲ್ಲ. ಥ್ಯಾಂಕ್ ಯು. ನೋಡ್ತೀನಿ. ಸೀಸನ್ 11 ಹೆಂಗ್ ನಡೀತಾ ಇದೆ ಈ ಸಲ? ಅಷ್ಟು ಅಂದ್ರೆ ತುಂಬಾನೇ, ಫಸ್ಟ್ ಡೇನೆ ತುಂಬಾ ಜೋರು ಮಾಡ್ತಿದ್ದಾರೆ. ಯಾರು? ಅದೇ ಯಾರು ಲಾಯರ್ ಜಗದೀಶ್. ಯಾಕೆ ಗೊತ್ತಿಲ್ಲ ಅಂದ್ರೆ ಅವ್ರದೇ ಅವ್ರು ನಡೆಸ್ತಿದ್ದಾರೆ. ಎರಡು ಕಡೆ ಆ ಕಡೆ ಈ ಕಡೆ ಮಾತಾಡ್ತಿದ್ದಾರೆ. ಹಂಗ್ ನಡೀತಿದೆ. ಹಂಗ್ ನಡೀತಾ ಇದೆ. ಓಕೆ, ನಿಂಗೆ ಯಾರು ಫೇವರೇಟ್ ಅದ್ರಲ್ಲಿ? ತ್ರಿವಿಕ್ರಮ್. ಯಾಕೆ ಅಂದ್ರೆ ಅವ್ರು ಚೆನ್ನಾಗಿ ಆಟ ಆಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ, ಮತ್ತೆ ಕೈಂಡ್ ಹಾರ್ಟ್. ಕೈಂಡ್ ಹಾರ್ಟ್ ಯಾರು ಇಷ್ಟ ಇಲ್ಲ ನಿಮ್ಗೆ? ಲಾಯರ್ ಜಗದೀಶ್. ಯಾಕೆ? ತುಂಬಾ ಕೆಟ್ಟದಾಗ ನಡ್ಕೋತಿದ್ದಾರೆ. ಅದಕ್ಕೋಸ್ಕರ. ಓಕೆ, ಈ ಸಲ ಯಮುನಾ ಅವರು ಹೆಲ್ಮೆಟ್ ಆದ್ರಲ್ವಾ, ಸೊ ಅವ್ರ ಹೆಲ್ಮೆಟ್ ಆಗಿದ್ ಸರಿನಾ ಆ ಜಾಗದಲ್ಲಿ ಬೇರೆ ಹೆಲ್ಮೆಟ್ ಆಗ್ಬೇಕಾಗಿತ್ತು? ಇಲ್ಲ, ಅವ್ರು ಎಲಿಮಿನೇಟ್ ಆಗಿದ್ರು. ಸರಿ ಸರಿ. ಯಾಕೆ ಅಂದ್ರೆ ಅವ್ರು ಹಂಗೆ ಆಡ್ತಿದ್ದಾರೆ ಅಂದ್ರೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಇರಲ್ಲ ಆ ಕಡೆ ಈ ಕಡೆ. ಅವರು ಆತರ ಅವರು ಆ ಕಡೆ ಈ ಕಡೆ ಚೆನ್ನಾಗಿರ್ಲಿಲ್ಲ. ಅವ್ರ ಹೆಲ್ಮೆಟ್ ಆಗಿದ್ದೆ ಸರಿ. ಓಕೆ, ಈ ಸಲ ಸೀಸನ್ 11 ಹೆಂಗ್ ನಡೀತಾ ಇದೆ ಬಿಗ್ ಬಾಸ್? ಚೆನ್ನಾಗಿದೆ. ಸ್ವರ್ಗ ಮತ್ತೆ ನರಕ ಕಾನ್ಸೆಪ್ಟ್ ಚೆನ್ನಾಗಿದೆ. ಮತ್ತೆ ಎನರ್ಜೆಟಿಕ್ ಆಗೂ ಇದೆ. ಎನರ್ಜೆಟಿಕ್ ಆಗಿದೆ. ಓಕೆ, ಸೊ ನಿಮ್ಗೆ ಅದ್ರಲ್ಲಿ ಯಾರು ಇಷ್ಟ ಮೇಡಮ್? ನನಗೆ ಗೌತಮ್ ಜಾಧವ್ ಮತ್ತೆ ಇನ್ನೊಬ್ರು ಪಾರಸ್ ಹೀರೋ ಮಾಡ್ತಾರಲ್ಲ ಅವ್ರು ಚೆನ್ನಾಗಿ ಇಷ್ಟ. ಈ ಸಲ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಇಲ್ಲ? ನನಗೆ ಲಾಯರ್ ಜಗದೀಶ್. ಯಾಕೆ ಇಷ್ಟ ಇಲ್ಲ ಲಾಯರ್ ಜಗದೀಶ್? ಅವರು ಒಂಥರ ಡಾಮಿನೇಟಿಂಗ್ ಹಂಗ್ ಮಾಡ್ತಾರೆ, ಮತ್ತೆ ಎಲ್ಲ ಟಾಸ್ಕ್ ಎಲ್ಲ ಸೀರಿಯಸ್ ಆಗಿ ತಗೊಳ್ತಾರೆ, ಅದೊಂದು ನಂಗೆ ಇಷ್ಟ ಇಲ್ಲ. ಅವರು ಆಡೋ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲ್ಲ ನನ್ಮೇ ನನಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅವರು. ಮತ್ತೆ ಟಾಸ್ಕ್ ಏನಾರ ಮಾಡ್ತಾ ಇರುವಾಗ ಅವರು ಒಂಥರ ಎಲ್ಲಾದ್ನು
ಬೇರೆ ತರ ನೋಡ್ತಾರೆ. ಸೊ ಈ ಸಲ ಕಿಚ್ಚ ಸುದೀಪ್ ಅವರು ಹೆಂಗ್ ನಡ್ಸ್ಕೊಡ್ತಿದ್ದಾರೆ ಬಿಗ್ ಬಾಸ್? ಸರ್ ಕಿಚ್ಚದ್ದು ಸರ್ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಿದ್ದಾರೆ, ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ. ಚೆನ್ನಾಗಿದೆ. ಈ ಸಲ ಯಮುನಾ ಅವರು ಹೊರಗಡೆ ಹೋದ್ರಲ್ವಾ, ಅವ್ರು ಹೋಗೋ ಬದಲು ಬೇರೆ ಯಾರಾದ್ರೂ ಹೋಗ್ಬೇಕಾಗಿತ್ತ? ಹಾ ಹೌದು ಹೌದು. ಯಾರು? ಲಾಯರ್ ಜಗದೀಶ್ ಹೋಗ್ಬೇಕಾಗಿತ್ತು. ಅವರು ಕರೆಕ್ಟ್ ಆಗಿ ನನ್ನ ಪ್ರಕಾರ ಅವ್ರು ಕರೆಕ್ಟ್ ಆಗಿ ಗೇಮ್ ಆಡ್ತಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಮುನಾ ಅವರು ಹೋದ್ರಲ್ವಾ, ಅವ್ರ ಬಗ್ಗೆ ಏನ್ ಹೇಳಕ್ಕೆ? ಯಮುನಾ ಮ್ಯಾಮ್ ಚೆನ್ನಾಗಿ ಆಡ್ತಾ ಇದ್ರು, ಅವ್ರದಂಗ್ ತುಂಬಾ ಇಷ್ಟ. ನಾನು 7th ಇಂದ ಅವರು ಸೀರಿಯಲ್ ನೋಡಿ ನಾನು ಬೆಳೆದಿದ್ದು. ಮತ್ತೆ ಅವರು ಗೇಮ್ ಪ್ಲಾನು ಅಂದ್ರೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇನ್ಫ್ಯಾಕ್ಟ್ ಏನಾರ ಕ್ಲಾಸ್ ಅಲ್ಲಿ ಆಗಿರ್ಬೋದು, ಬೇರೆದ್ರಲ್ಲಿ ಆಗಿರ್ಬೋದು, ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.